ಕರ್ನಾಟಕ ಸೋಲಿನಿಂದ ಪಾಠ ಕಲಿತರ ಬಿಜೆಪಿಗರು ಯಡಿಯೂರಪ್ಪ ನಿರ್ಲಕ್ಷ್ಯ ವಸುಂಧರ ರಾಜೆಗೆ ನಾಯಕತ್ವನ ರಾಜಸ್ಥಾನದಲ್ಲಿ ಬಿಜೆಪಿ ಸಿಎಂ ಅಭ್ಯರ್ಥಿ ಆಗ್ತಾರ ವಸುಂಧರ ರಾಜೆ ಬಹುಶಃ ಕರ್ನಾಟಕದ ಬಿಜೆಪಿ ಸೋಲು ಬಿಜೆಪಿಯ ಹೈಕಮಾಂಡ್ ನಾಯಕರಿಗೆ ಒಂದ್ ರೀತಿ ಬುದ್ಧಿ ಕಲಿಸಿದಂತೆ ಅಥವಾ ಒಂದ್ ರೀತಿ ಪಾಠ ಕಲಿಸದಂತೆ ಆಗಿದೆ ಅನ್ನೋ ಒಂದು ಚರ್ಚೆ ಈಗ ರಾಷ್ಟ್ರ ರಾಜಕಾರಣದಲ್ಲಿ ಆಗ್ತಾ ಇದೆ ಎಲ್ಲವೂ ನಂದೆ ನಾನೊಬ್ನಿದ್ರೆ ಸಾಕು ಏನು ಬೇಕಾದರೂ ಮಾಡಬಹುದು ಎಲ್ಲವೂ ಮೋದಿ ಮಯ ಮೋದಿ ಹೆಸರು ಹೇಳಿದ್ರೆ ಇಡೀ ಜಗತ್ತು ನಡಗುತ್ತೆ ಇಡೀ ಜಗತ್ತು ಮೋದಿಗೆ ಜೈಕಾರ ಹಾಕುತ್ತೆ ಅನ್ನೋ ಒಂದು ಭ್ರಮೆಯಲ್ಲಿತ್ತು ಬಿ ಜೆ ಪಿ ಕರ್ನಾಟಕ ಅದಕ್ಕೆ ಉತ್ತರ ಕೊಟ್ಟಿದೆ ಬಿ ಜೆ ಪಿ ಸೋತು ಸುಣ್ಣ ಆಗಿದೆ ಈಗ ನೆಕ್ಸ್ಟ್ ಎಲೆಕ್ಷನ್ಸು ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ತೆಲಂಗಾಣ ಸೊ ವಿಶೇಷವಾಗಿ ರಾಜಸ್ಥಾನದ ಬಗ್ಗೆ ನಾವು ಮಾತನಾಡೋದಾದರೆ ರಾಜಸ್ಥಾನದಲ್ಲಿ ಯಾರು ಬಿ ಜೆ ಪಿಯನ್ನು ಲೀಡ್ ಮಾಡ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಯಾರಿಗೆ ಅಲ್ಲಿ ಫೇಸ್ ಮಾಡಬೇಕು ರಾಜಸ್ಥಾನದಲ್ಲಿ ಅಂದರೆ ಎಲೆಕ್ಷನ್ ಇವರ ಮುಂದಾಳದಲ್ಲಿ ಹೋದರೆ ಬಿ ಜೆ ಪಿ ಗೆಲ್ಲುತ್ತೆ ಅಂತ ಅನಿಸುತ್ತಾ ಅನ್ನೋ ಲೆಕ್ಕಾಚಾರದಲ್ಲಿತ್ತು ಸೊ ಸಾಕಷ್ಟು ಜನ ವಸುಂಧರ ರಾಜೆ ಮಾಜಿ ಸಿ ಎಂ ವಸುಂಧರ ರಾಜೆ ತರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದರು ಬಟ್ ಬಿ ಜೆ ಪಿ ಅವರನ್ನು ನಿರ್ಲಕ್ಷ್ಯ ಮಾಡಿತ್ತು ಇಷ್ಟು ದಿನ ರಾಜೇಂದ್ರ ರಾಥೋಡ್ ಅಲ್ಲಿ ವಿಪಕ್ಷ ನಾಯಕರು ಏನು ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ ಸಿ ಎಂ ಇದ್ದಾರೆ ರಾಜಸದಲ್ಲಿ ವಿಪಕ್ಷ ನಾಯಕರಾಗಿ ಬಿ ಜೆ ಪಿಯ ರಾಜೇಂದ್ರ ರಾಥೋಡ್ ಇದ್ದಾರೆ ರಾಜೇಂದ್ರ ರಾಥೋಡನ್ನೇ ಬಿ ಜೆ ಪಿ ತನ್ನ ಸಿ ಎಂ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಲೆಕ್ಕಾಚಾರ ಇತ್ತು ಬಟ್ ಅದು ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಬಿಕಾಸ್ ಆಫ್ ವಸುಂಧರ ರಾಜಗಿರ್ತಕ್ಕಂಥ ಖ್ಯಾತಿ ಅವರ ನೇಮು ಫೇಮು ರಾಜೇಂದ್ರ ರಾಥೋಡ್ಗೆ ಇಲ್ಲ ಅನ್ನೋದು ಒಂದು ಲೆಕ್ಕಾಚಾರ ಮತ್ತೊಂದು ಗುಂಪು ಕಳೆದ ಮೂರು ತಿಂಗಳ ಹಿಂದೆ ಅಷ್ಟೇ ಮೂರು ತಿಂಗಳವರೆಗೂ ಕೂಡ ಹೇಗೆ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರನ್ನು ಫೋಕಸ್ ಮಾಡಿದ್ರು ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿಯ ರ್ಯಾಲಿಗಳು ಬಿ ಜೆ ಪಿ ಅಂದರೆ ಮೋದಿ ಮೋದಿ ಅಂದರೆ ಬಿ ಜೆ ಪಿ ಅನ್ನೋ ಥರ ಫೋಕಸ್ ಮಾಡಿ ರಾಜಸ್ಥಾನಲ್ಲೂ ಕೂಡ ಆ ರೀತಿ ಎಲೆಕ್ಷನ್ಸ್ ಮಾಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿತ್ತು ಬಟ್ ಕರ್ನಾಟಕದ ರಿಸಲ್ಟ್ ಗೊತ್ತಾಯ್ತಲ್ವಾ ಯಡಿಯೂರಪ್ಪ ಅವರ ನಿರ್ಲಕ್ಷ್ಯ ಮಾಡಿ ಮೋದಿಯವರನ್ನು ಅವರ ಹೆಸರನ್ನೇ ಇಟ್ಕೊಂಡು ಎಲೆಕ್ಷನ್ಗೆ ಹೋಗಿದ್ದಕ್ಕೆ ಕರ್ನಾಟಕದಲ್ಲಿ ಬಿ ಜೆ ಪಿ ಸೋಲ್ತು ಅನ್ನೋ ಒಂದು ರಿಪೋರ್ಟ್ ಹೋಗಿದೆ ಹೀಗಾಗಿ ಇದೇ ತಪ್ಪನ್ನು ರಾಜಸ್ಥಾನದಲ್ಲಿ ಮಾಡೋದು ಬೇಡ ರಾಜಸ್ಥಾನದಲ್ಲಿ ಸ್ಥಳೀಯ ನಾಯಕರಿಗೆ ಮಹತ್ವನ ಕೊಡಬೇಕು ಮೋದಿಯ ಎಸಿಟ್ಕೊಂಡೇ ನಾವು ಹೋದರೆ ಆಗಲ್ಲ ಅನ್ನೋದು ಈಗ ನಾಯಕರಿಗೆ ಗೊತ್ತಾಗಿದೆ ಹೀಗಾಗಿನೇ ಇತ್ತೀಚೆಗಷ್ಟೇ ಅಮಿತ್ ಶಾ ರಾಜಸ್ಥಾನಕ್ಕೆ ಹೋಗಿ ಒಂದು ರ್ಯಾಲಿಯನ್ನು ಮಾತಾಡಬೇಕಾದ್ರೆ ರ್ಯಾಲಿಯಲ್ಲಿ ಭಾಷಣ ಇತ್ತು ಅಮಿತ್ ಶಾ ರ್ಯಾಲಿಗೂ ಭಾಷಣಕ್ಕೂ ಮುಂಚೆ ಕೆಲವೊಂದಿಷ್ಟು ಸ್ಥಳೀಯ ಬಿ ಜೆ ಪಿ ನಾಯಕರಿಗೆ ಮಾತಾಡಿಸೋದು ಸಹಜವಾಗಿ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ವಿಪಕ್ಷ ನಾಯಕ ಆಗಿದ್ದಂತಹ ರಾಜೇಂದ್ರ ರಾಥೋಡ್ನ ಮಾತಾಡಿ ಬನ್ನಿ ಅಂತ ಆ್ಯಂಕರ್ ಒಬ್ಬರು ಕರೆದರು ಅಮಿತ್ ಶಾ ಅವರ ರ್ಯಾಲಿಯಲ್ಲಿ ಆಗ ಮಧ್ಯಪ್ರವೇಶ ಮಾಡಿದಂತಹ ಅಮಿತ್ ಶಾ ಯಾಕೆ ರಾಜೇಂದ್ರ ರಾಥೋಡ್ ವಸುಂಧರಾಜ್ನ ಕರೀರಿ ಮಾಜಿ ಸಿ ಎಂ ರಾಜ ಅವ್ರನ್ನ ಕರೆಯ್ರಿ ವಸುಂಧರ ಅವ್ರನ್ನ ಕರೆಯ್ರಿ ಅವ್ರು ಮಾತಾಡಲಿ ಅವ್ರು ಮಾತಾಡಿದ ಮೇಲೆ ಇವ್ರು ಮಾತಾಡಲಿ ಅಂತ ಹೇಳಿದರು ಅಂದರೆ ವಸುಂಧರ ರಾಜೆಯವರನ್ನು ಮೂಲೆ ಗುಂಪು ಮಾಡಲಾಗಿತ್ತು ಇಷ್ಟು ದಿನ ಇದ್ದಕ್ಕಿದ್ದಂತೆ ವಸುಂಧರ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಅಂದರೆ ಅವರ ಖ್ಯಾತಿ ಅವರ ಪಾಪ್ಯುಲಾರಿಟಿ ಆ ಥರ ಇದೆ ಅವ್ರನ್ನ ಬಿಟ್ಟು ಚುನಾವಣೆಗೆ ಏನಾದರೂ ಹೋದರೆ ಬಿ ಜೆ ಪಿ ಅವರಿಗೆ ಗೌರವ ಅವರಿಗೆ ಸ್ಥಾನಮಾನ ಕೊಡಲಿಲ್ಲ ಅಂದರೆ ಡೆಫಿನೆಟ್ಲಿ ಮತ್ತೊಂದು ಕರ್ನಾಟಕ ಆಗುತ್ತೆ ರಾಜಸ್ಥಾನ್ ಅನ್ನೋ ಒಂದು ರಿಪೋರ್ಟ್ಸ್ ವರದಿ ಬಿ ಜೆ ಪಿ ನಾಯಕರಿಗೆ ಹೋಗಿದೆ ಹೀಗಾಗಿನೇ ವಸುಂಧರ ರಾಜೆಯವರನ್ನು ಬಿ ಜೆ ಪಿಯ ಮುಂದಿನ ಸಿ ಎಮ್ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಬಹುದು ಅನ್ನೋ ಒಂದು ಚರ್ಚೆ ಕೂಡ ಈಗ ಆಗ್ತಾಯಿದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರಿಂದ ಈವರೆಗೆ ಅಂದರೆ ಕಳೆದ ಮೂವತ್ತು ವರ್ಷಗಳ ಅವಧಿಯ ರಾಜಸ್ಥಾನ ಪಾಲಿಟಿಕ್ಸನ್ನು ನೋಡಿದಾಗ ರಿಪೀಟ್ ಆಗಿಲ್ಲ ಸರ್ಕಾರ ಒಮ್ಮೆ ಬಿ ಜೆ ಪಿ ಒಮ್ಮೆ ಕಾಂಗ್ರೆಸ್ ಒಮ್ಮೆ ಬಿ ಜೆ ಪಿ ಒಮ್ಮೆ ಕಾಂಗ್ರೆಸ್ ಬಂದಿದೆ ಹೀಗಾಗಿ ಸಹಜವಾಗಿಯೇ ಈಗ ಅಶೋಕ್ ಗೆಹ್ಲೋಟ್ ಕಾಂಗ್ರೆಸ್ ಸರ್ಕಾರ ಏನಿದೆ ನೆಕ್ಸ್ಟು ಬಿ ಜೆ ಪಿ ಗೌರ್ಮೆಂಟ್ ಬರಬಹುದು ಅನ್ನೋ ಲೆಕ್ಕಾಚಾರ ಬರಬೇಕು ಅಂದರೆ ವಸಂತ ರಾಜಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಇಲ್ಲಾಂದರೆ ಬಣ ರಾಜಕಾರಣ ಆಗಿ ಕಿತ್ತೋಗುತ್ತೆ ಈಗೇನು ಕಾಂಗ್ರೆಸ್ನಲ್ಲಿ ಸಚಿನ್ ಪೈಲಟ್ ವರ್ಸಸ್ ಅಶೋಕ್ ಗೆಲ್ಲೋಟ್ ಕಿತ್ತಾಡ್ತಾ ಇದ್ದಾರೆ ಅದೇ ರೀತಿ ಪರಿಸ್ಥಿತಿ ಬಿ ಜೆ ಪಿಗೆ ಬರಬಹುದು ರಾಜೇಂದ್ರ ರಾಥೋಡ್ಗೋ ಅಥವಾ ಬೇರೆ ನಾಯಕರಿಗೇನಾದರೂ ಕೊಟ್ಟರೆ ಅವಕಾಶ ಅಥವಾ ಅವ್ರನ್ನ ಲೀಡರಾಗಿ ಪ್ರಮೋಟ್ ಮಾಡಿದ್ರೆ ಅವ್ರನ್ನ ಸಿ ಎಮ್ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರೆ ರಾಜೇ ಬಣ ಡೆಫಿನೆಟ್ಲಿ ರೆಬಲ್ ಆಗುತ್ತೆ ಬಿ ಜೆ ಪಿಗೆ ನಷ್ಟ ಆಗುತ್ತೆ ಅನ್ನೋ ರಿಪೋರ್ಟ್ಸು ಸಾವಿರದ ಒಂಬೈನೂರ ತೊಂಬತ್ತು ಮೂರರಲ್ಲಿ ಭೈರನ್ ಸಿಂಗ್ ಶೆಖಾವತ್ ಸಿ ಎಮ್ ಆಗಿದ್ರು ಬಿ ಜೆ ಪಿಯಿಂದ ಅದಾದಮೇಲೆ ತೊಂಬತ್ತೆಂಟರಲ್ಲಿ ಅಶೋಕ್ ಗೆಲೋಟ್ ಎರಡು ಸಾವಿರದ ಮೂರರಲ್ಲಿ ಬಂದವರು ವಸುಂಧರಾಜ ಸಿ ಎಮ್ ಆದರು ಮತ್ತು ಎರಡು ಸಾವಿರದ ಎಂಟರಲ್ಲಿ ಅಶೋಕ್ ಗೆಲೋಟ್ ಸಿ ಎಮ್ ಆದರು ಮತ್ತು ಎರಡು ಸಾವಿರದ ಹದಿಮೂರಲ್ಲಿ ವಸ್ತು ರಾಜ ಸಿ ಎಮ್ ಆದರು ಮತ್ತು ಹದಿನೆಂಟರಲ್ಲಿ ಅಶೋಕ್ ಗೆಲೋಟ್ ಸಿ ಎಮ್ ಆದರು ಈಗ ಇಪ್ಪತ್ತ್ಮೂರಕ್ಕೆ ಎಲೆಕ್ಷನ್ ಬರ್ತಾಯಿದೆ ಬಟ್ ಕಂಪೇರ್ ಟು ಕಳೆದ ನಾವು ನಂಬರ್ಸ್ ನೋಡಿದಾಗ ಮಾರ್ಜಿನ್ ತುಂಬ ಕಮ್ಮಿ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಎಪ್ಪತ್ತು ಚಿಲ್ಟ್ರೆ ಬಂದರೆ ಕಾಂಗ್ರೆಸ್ ಕರೆಕ್ಟಾಗಿ ಅಂಡ್ರೆಡ್ ಬಂತು ಇನ್ನೂರು ವಿಧಾನಸಭಾ ಕ್ಷೇತ್ರ ಇರ್ತಕ್ಕಂಥ ರಾಜಸ್ಥಾನದಲ್ಲಿ ನೂರ ಒಂದು ಬರಬೇಕು ಮೆಜಾರಿಟಿಗೆ ಬಟ್ ಕಾಂಗ್ರೆಸ್ಗೆ ನೂರು ಬಂತು ಇನ್ನೊಂದು ಬೇರೆಯವ್ರನ್ನ ಸಪೋರ್ಟ್ ತೊಗೊಂಡು ಅವ್ರು ಸರ್ಕಾರ ರಚನೆ ಮಾಡಿದ್ರು ಬಟ್ ಆಪ್ರೇಷನ್ ಮಾಡೋಕ್ಕೆ ಹೋಗಿಲ್ಲ ಬಿ ಜೆ ಪಿ ರಾಜಸ್ಥಾನದಲ್ಲಿ ಆ ಚಾನ್ಸ್ ಇತ್ತು ಸಚಿನ್ ಪೈಲಟ್ ಕರ್ಕೊಂಡು ಮಾಡ್ಬೋದಾಗಿತ್ತು ಅನ್ನೆಲ್ಲ ಕಚಾರ ಇತ್ತು ಪ್ರಯತ್ನಗಳು ನಡೆದುವೇನೋ ಬಟ್ ಸಕ್ಸಸ್ ಆಗಲಿಲ್ಲ ಒಟ್ಟಿನಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೌರ್ಮೆಂಟೇ ಇದೆ ಸೊ ಈಗ ಈ ವರ್ಷದ ಅಂತ್ಯದಲ್ಲಿ ಬರ್ತಾ ಇದ್ದೆ ಎಲೆಕ್ಷನ್ನು ಏನಾದರೂ ಎಡವಟ್ಟು ಮಾಡ್ತಾರೆ ಕರ್ನಾಟಕ ಥರ ಆಗಬಹುದು ಬಹುಶಃ ವಸುಂಧರ ರಾಜೆಗೆ ಮತ್ತೆ ಇಂಪಾರ್ಟೆನ್ಸ್ ಕೊಡ್ತಾಯಿದ್ದಾರೆ ಮತ್ತು ಮೂರನೇ ಬಾರಿ ವಸುಂಧರ ರಾಜೆ ಸಿ ಎಂ ಆಗ್ತಾರಾ ಅಮಿತ್ ಶಾ ಮತ್ತು ಮೋದಿ ಜೆ ಪಿ ನಡ್ಡಾ ಈಗಾಗಲೇ ರ್ಯಾಲಿಗಳನ್ನು ಶುರು ಮಾಡ್ತಾಯಿದ್ದಾರೆ ಎಲ್ಲ ರ್ಯಾಲಿಗಳಲ್ಲೂ ಕೂಡ ವಸುಂಧರ ಅವರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ಸೊ ಅಲ್ಲಿಗೆ ಕರ್ನಾಟಕದಲ್ಲಿ ಮಾಡಿದ ತಪ್ಪನ್ನು ಅಲ್ಲಿ ಮಾಡ್ತಾಯಿಲ್ಲ ಪಾಠ ಕಲ್ತವ್ರೆ ಸೋಲಿನಿಂದ ಅನ್ನೋ ಚರ್ಚೆ ಆಗ್ತಾ ಇದೆ ನಿಮ್ಮ ಪ್ರಕಟ ವೀಕ್ಷಕರೇ ವಸುಂಧರ ರಾಜೆ ಸಿ ಎಂ ಅಭ್ಯರ್ಥಿ ಅಂತ ಘೋಷಣೆ ಆದರೆ ರಾಜಸ್ಥಾನದಲ್ಲಿ ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಕಥೆ ಏನಾಗುತ್ತೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ